ಬಹುಶಃ ಶಾಕಿಂಗ್ ನ್ಯೂಸ್ ಬೆಂಗಳೂರಿಗರಿಗೆ. ಬೆಂಗಳೂರಿನಲ್ಲಿ ಹೋಟೆಲ್ ತಿಂಡಿ ಊಟ ಕಾಫಿ ಟೀ ರೇಟ್ ಜಾಸ್ತಿ ಆಗಬಹುದು, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾಯಿದೆ ಎಲ್ಲ ಕಡೆ. ಹಾಗಾಗಿ ಹೋಟೆಲ್ ಪದಾರ್ಥಗಳ ಬೆಲೆಯನ್ನು ಏರಿಕೆ ಮಾಡೋದಕ್ಕೆ ಚಿಂತನೆಯನ್ನು ನಡೆದಿದೆ. ಸೊ ಈ ಬಗ್ಗೆ ಬೆಂಗಳೂರಿನಲ್ಲಿ ಹೋಟೆಲ್ ಮಾಲೀಕರ ಸಂಘ ಸಭೆ ಕೂಡ ಇದೆ. ಸೊ ಅದರ ಬಗ್ಗೆ ಮತ್ತಷ್ಟು ಮಾಹಿತಿ ಅಂತ ತಿಳ್ಕೊಳ್ಳೋದಾದರೆ, ಎಸ್ ಇದೇ ಸುಮಾರು ಫಾಸ್ಟ್ ಫುಡ್ ಮಳಿಗೆಗಳು ರೆಸ್ಟೋರೆಂಟ್ಗಳು ಎಲ್ಲ ಹೋಟೆಲ್ಗಳಲ್ಲಿ ಶೇಕಡ 10-15% ಬೆಲೆ ಏರಿಕೆಯನ್ನು ಮಾಡೋದಕ್ಕೆ ಚಿಂತನೆಯನ್ನು ನಡೆದಿದೆ. ಹೋಟೆಲ್ ಮಾಲೀಕರ ಸಂಘ ಇದೇ ಜುಲೈ 25 ಸಭೆ ಇದೆ, ಆ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಳ್ಳಬಹುದು ಅನ್ನೋ ಒಂದು ಲೆಕ್ಕಾಚಾರ. ಕರೆಂಟ್ ರೇಟ್ ಜಾಸ್ತಿ ಆಗಿದೆ, ಸರಕುಗಳ ಮತ್ತು ಹಲವಾರು ಪದಾರ್ಥಗಳ ಬೆಲೆ ಹೆಚ್ಚಳ ಆಗಿದೆ, ಹಾಗಾಗಿ ಊಟ ತಿಂಡಿ ಕಾಫಿ ಟೀ ಬೆಲೆ ಹೆಚ್ಚಳ ಮಾಡೋದು ಅನಿವಾರ್ಯ ಅಂತ ಹೋಟೆಲ್ ಮಾಲೀಕರ ಸಂಘ ಹೇಳ್ತಾ ಇದೆ. ವಿದ್ಯುತ್ ಬಿಲ್ ಹೆಚ್ಚಾಗ್ತಾ ಇದೆ, ಸರಕುಗಳ ಬೆಲೆ ಹೆಚ್ಚಾಗಿದೆ, ಜೊತೆಗೆ ತರಕಾರಿಗಳು ಕೂಡ ದುಬಾರಿ ಆಗ್ತಿದ್ದಾವೆ. ಮಾರುಕಟ್ಟೆಯಲ್ಲಿ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಹೋಟೆಲ್ಗಳಲ್ಲಿ ನೀಡುವ ಆಹಾರದ ಬೆಲೆ ಕನಿಷ್ಠ 10% ಹೆಚ್ಚಳ ಮಾಡಬೇಕು ಅಂತ ಹೋಟೆಲ್ ಮಾಲೀಕರ ಸಂಘ ಹೇಳ್ತಾ ಇದೆ. ಈ ಬಗ್ಗೆ ಶೀಘ್ರವೇ ನಿರ್ಧಾರ ಮಾಡ್ತೇವೆ, ಶೀಘ್ರದ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುತ್ತೇವೆ. ಈಗಾಗಲೇ ಕೆಲವು ಹೋಟೆಲ್ ಮಾಲೀಕರು ಬೆಲೆ ಏರಿಕೆ ಮಾಡಿದ್ದು, ಇನ್ನು ಕೆಲವರು ಆಷಾಢ ಮುಗಿದ ಮೇಲೆ ಮಾಡೋಣ ಅನ್ನೋ ಥರ ಕಾಯ್ತಾ ಇದ್ದಾರೆ ಅಂತ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿ ಸಿ ರಾವ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಲಿನ ದರ ಕೂಡ ಏರಿಕೆಯಾಗುವ ಸಾಧ್ಯತೆ ಇದೆ, ಅದರ ಆಧಾರದ ಮೇಲೆ ಜುಲೈ 25 ಸಭೆಯನ್ನು ಕರೆಯಲಾಗಿದೆ. ಸೊ ಕರ್ನಾಟಕ ಹಾಲು ಮಹಾಮಂಡಲ ಒಕ್ಕೂಟ ನಮ್ಮ KMF ಅಧ್ಯಕ್ಷ ಭೀಮಾ ನಾಯಕ ಅವ್ರ ಜೊತೆ CM ಸಿದ್ದರಾಮಯ್ಯವರನ್ನು ಭೇಟಿಯಾಗಿದ್ದಾರೆ. ಈಗಾಗಲೇ ಹಾಲಿನ ದರವನ್ನು ಏರಿಕೆ ಮಾಡೋದಕ್ಕೆ ಕೂಡ ಪ್ರಸ್ತಾವನೆ ಇಟ್ಟಿದ್ದಾರೆ. ಸೊ ಹೀಗಾಗಿ ಅನಿವಾರ್ಯ ಆಗಿದೆ, ಹೋಟೆಲ್ ತಿಂಡಿ ಊಟ ಕಾಫಿ ಟೀ ಎಲ್ಲ ಕೂಡ ಜಾಸ್ತಿ ಮಾಡಬೇಕು ಅಂತ ನೋಡೋಣ. ಬಹುಶಃ ಶಾಕ್ ಆಗ್ಬೋದು, ತರಕಾರಿಗಳ ಬೆಲೆ ಈಗ ಜಾಸ್ತಿ ಆಗಿದೆ, ಬಹುಶಃ ಸ್ವಲ್ಪ ದಿನ ಆದಮೇಲೆ ಕಡಿಮೆ ಆಗಬಹುದು, ಬಟ್ ಬೇರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಕಮ್ಮಿ ಆಗ್ತಾ ಇಲ್ಲ ಅನ್ನೋ ಒಂದು ಕೊರಗಿದೆ. ಕರೆಂಟ್ ಬಿಲ್ ಅಂತೂ ಜಾಸ್ತಿ ಬರ್ತಾ ಇದೆ ಅನ್ನೋದು ಅವ್ರ ವಾದ. ಹಾಲಿನ ಬೆಲೆ ಕೂಡ ರೇಟ್ ಜಾಸ್ತಿ ಆಗುತ್ತೆ, ಹೀಗಾಗಿ ನಾವು 10% ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಹೋಟೆಲ್ಗಳು ಜಾಸ್ತಿ ಮಾಡ್ಬೋದು, ಈಗಾಗಲೇ ಕೆಲವೊಂದಿಷ್ಟು ಹೋಟೆಲ್ಗಳಲ್ಲಿ ಜಾಸ್ತಿ ಆಗಿದೆ, ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಇನ್ನಷ್ಟು ದುಬಾರಿ ದುನಿಯಾ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ.